Hi guys, welcome back to online English Guru channel. In today's class I am going to describe the syllabus meant for high school teacher recruitment. High school teacher recruitment bekaratha syllabus na helta hogtene snehitare. Idu 100 marks paper irutte, second paper illi 80 plus 20 marks methodology, 80 marks grammar matte ondishtu literature part ge ide. Hagadre syllabus na helta hogtini. If you are watching for the first time channel la first time nortta idre, ದಯ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ಸ್ಗೆ ಸೆಟ್ ಮಾಡಿಕೊಳ್ಳಿ. ಈ ಮೂಲಕ ನೀವು ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಬೋದು. ಈಗ ನೋಡಿ, ಗ್ರಾಮರ್ ಅಂತ ತಕ್ಷಣ ಫಸ್ಟ್ ಗ್ರಾಮರ್ಲಿ ಏನಿದೆ, ನೌನ್ ಅಂಡ್ ಇಟ್ಸ್ ಟೈಪ್ಸ್, ನಂಬರ್ಸ್. ನಂಬರ್ಸ್ ಅಂದರೆ ಸಿಂಗ್ಯುಲರ್ ಪ್ಲೂರಲ್ಸ್, ಅದರಲ್ಲೂ ಕೂಡ ಸ್ಪೆಷಲ್ ಕೇಸ್ ಮೇಲೆ ನಿಮಗೆ ಸಮಸ್ಯೆಗಳಿರುತ್ತೆ. ಜೆಂಡರ್ಸ್ ಮೇಲೆ ಪ್ರೊನೌನ್ಸ್ ನೋಡಿ, ನೌನಲ್ಲಿ ನೌನ್ ಮತ್ತು ನೌನ್ ನಂಬರ್ಸ್ ಮತ್ತು ಜೆಂಡರ್ಸ್, ಹಾಗೆ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಮೇಲೆ ನಿಮಗೆ ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಸ್ಪಾಟಿಂಗ್ ಎರರ್ ಮೇಲೆ ಟೆಸ್ಟ್ ನೋಡಿ, ಗ್ರಾಮರ್ ಸಮಥಿಂಗ್ ಈಸ್ ಎಲ್ಸ್, ನೋಯಿಂಗ್ ಗ್ರಾಮರ್ ಈಸ್ ಡಿಫ್ರೆಂಟ್ ಆ್ಯಂಡ್ ನೋಯಿಂಗ್ ಗ್ರಾಮರ್ ಯೂಸೇಜ್ ಈಸ್ ಡಿಫ್ರೆಂಟ್. ನೋಡಿ, ಯೂಸೇಜ್ ತಿಳ್ಕೊಳೋದು ಮತ್ತು ಗ್ರಾಮರ್ ತಿಳ್ಕೊಳೋದು ಎರಡು ಡಿಫ್ರೆಂಟ್ ಥಿಂಗ್. ಗ್ರಾಮರ್ ತಿಳ್ಕೊಂಡ್ಮೇಲೆ ಅದರ ಯೂಸೇಜ್ ಅನ್ನು ತಿಳ್ಕೊಬೇಕು, ಅದು ಆಬ್ಜೆಕ್ಟಿವ್ ಕ್ವೆಶನ್ಸಲ್ಲಿ ಹೇಗೆ ಕ್ವೆಶನ್ಸ್ ಕೇಳಬಹುದು ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕಾಗುತ್ತೆ. ದೆನ್ ಓನ್ಲಿ ಯು ಕ್ಯಾನ್ ಸಕ್ಸೀಡ್. ನೋಡಿ, 100 ಮಾರ್ಕ್ಸ್ ಸಿಗಿರಿದ್ರೆ 100 ಮಾರ್ಕ್ಸ್ ಪೇಪರ್ ವೆರಿ ವೆರಿ ಡಿಫಿಕಲ್ಟ್. ನೀವು ಈ ಪೇಪರ್ನ ಬರಿಬೋದು, ಯಾವುದನ್ನು 68 ಪೇಪರ್, ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಟೈಮ್ ಇಲ್ಲ ಅನ್ನೋದನ್ನು ಬಿಟ್ಟರೆ ದಟ್ಸ್ ವೆರಿ ಈಸಿ. ಇನ್ ಕಂಪ್ಯಾರಿಸನ್ ಹೈಸ್ಕೂಲ್ ಪೇಪರ್ ಏನಿರುತ್ತೆ, ತುಂಬ ಸ್ಮಾಲ್ ಸ್ಮಾಲ್ ಮೈನ್ಯೂಟ್ ಮೈನ್ಯೂಟ್ ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ. ನೌನ್ಸಲ್ಲಿ ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನ್ ಸ್ಪೆಷಲ್ ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್. ಜೆಂಡರ್ಸಲ್ಲಿ ಸ್ಪೆಷಲ್ ಐಟಮ್ಸ್ ತುಂಬ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರೋದನ್ನು ಕಾಮನ್ ಆಗಿ ಇಲ್ಲಿ ಕೇಳ್ತಾ ಹೋಗಲ್ಲ. ಹಾಗೆ ನೆಕ್ಸ್ಟ್ ಟಾಪಿಕ್ ಪ್ರೊನೌನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಪೊಸೆಸಿವ್ ಪ್ರೊನೌನ್, ಹಾಗೆ ಅಪೋಸ್ಟ್ರೋಫ್, ರಿಲೇಟಿವ್ ಪ್ರೊನೌನ್ಸ್, ರಿಫ್ಲೆಕ್ಸಿವ್ ಪ್ರೊನೌನ್ ಮತ್ತು ಯೂಸ್ ಆ್ಯಂಡ್ ಯೂಸೇಜ್. ಯೂಸೇಜ್ ಕಡೆ ಗಮನ ಕೊಡಬೇಕು, ಅದರಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಕೇಳ್ತಾರೆ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅದ್ರ ಸಂಬಂಧಪಟ್ಟ ಯೂಸೇಜ್ ಇರುತ್ತೆ. ನೋಡಿ, ಸುಮಾರು ಈ ಗ್ರಾಮರ್ ಐಟಮ್ಗಳನ್ನ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನ್ಯೂ ಕಮರ್ಸ್ಗೆ. ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಆನ್ಸರ್ ಸಮ್ ಆಫ್ ದ ಕ್ವೆಶನ್ಸ್. ಯಾಕೆ ಅಂದರೆ ಸ್ಪೆಷಲಿ ನ್ಯೂ ಕಮರ್ಸ್ಗೆ ಲ್ಯಾಂಗ್ವೇಜ್ ಮತ್ತು ಯೂಸೇಜ್ ಬಗ್ಗೆ ಹೆಚ್ಚಿನ ಗ್ರಿಪ್ ಇರೋಲ್ಲ, ಅವ್ರು ತುಂಬಾ ವರ್ಕ್ ಮಾಡಬೇಕಾಗತ್ತೆ. ಈಗ ಅಲ್ಲೇ 5-6 ವರ್ಷದಿಂದ ವರ್ಕ್ ಮಾಡ್ತಿರೋ ಟೀಚರ್ಸ್ಗೆ ಇದು ಮಚ್ ಮೋರ್ ಈಸಿಯರ್. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಈಚ್ ವಿಡಿಯೋ ಆನ್ ಈಚ್ ಟಾಪಿಕ್, ಎಲ್ಲ ಟಾಪಿಕ್ ಮೇಲೆ ತರ್ತೀನಿ. ಆನ್ ಒನ್ ಕಂಡೀಷನ್, ನೀವು ಈ ಚಾನಲ್ನ ವೀಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಬೇಕು. ಶೇರ್ ಮಾಡಿ 5000 ವ್ಯೂಸ್ ಆದರೆ ಒಂದು ವೀಡಿಯೋಕ್ಕೆ ನೆಕ್ಸ್ಟ್ ವೀಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಆಗಿಲ್ಲ ಅಂದರೆ ಐ ವಿಲ್ ಡ್ರಾಪ್ ಅಗೇನ್. ಯಾಕೆ ಅಂದರೆ 3 ವೀಡಿಯೋಗಳನ್ನು ನಾನು ಲಾಸ್ಟ್ ಟೈಮ್ ತಂದೆ, ರಾಮನ್ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ, ಅದು 1,000 ಹಿಟ್ ಆಯಿತು, ಐ ಸ್ಟಾಪ್ಡ್ ದೇರ್. ಹಾಗಾಗಿ ಆ ರೀತಿ ಆಗಬಾರ್ದು. ದಿಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ವಾಂಟ್ ಮೋರ್ ವೀಡಿಯೋಸ್ ದೆನ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಷ್ಟೇ ಸ್ನೇಹಿತರೆ, ನಾನು ನಿಮ್ಮಿಂದ ಹೆಚ್ಚೇನು ಬಿಡೋದಿಲ್ಲ. ಈಗ ನೆಕ್ಸ್ಟ್ ಹೋಗೋಣ. ಪರ್ಸನಲ್ ಪ್ರೊನೌನ್ಸ್ ಇದೆ, ಹಾಗೆ ಪ್ರಿಪೊಸಿಷನ್ಸ್ ಕಡೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಹಾಗೆ ಅಡ್ಜೆಕ್ಟಿವ್ಸ್, ಯು ಹ್ಯಾವ್ ಟು ವರ್ಕ್ ಆನ್ ಅಡ್ಜೆಕ್ಟಿವ್ಸ್ ಮೇಲೆ, ಅಡ್ಜೆಕ್ಟಿವ್ಸ್, ಪ್ರಿಪೊಸಿಷನ್ಸ್ ಮತ್ತು ಅವುಗಳ ಯೂಸೇಜನ್ನು ನೋಡಬೇಕಾಗುತ್ತೆ. ಪ್ರಿಪೊಸಿಷನ್ಸ್ ಏರಿಯಾ ಏನಿದೆ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಏರಿಯಾ, ಅದ್ರ ಮೇಲೆ ಸಾಕಷ್ಟು ಕ್ವೆಶನ್ಸ್ಗಳು ಬರುತ್ತೆ ನೋಡಿ. ಹಾಗೆಯೇ ಕಂಜೆಕ್ಷನ್ಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳಲ್ಪಡ್ತಾರೆ. ಕಂಜೆಕ್ಷನ್ಸ್ ಮತ್ತು ಕೋರಿಲೇಟಿವ್ ಕಂಜೆಕ್ಷನ್ಸ್, ಹಾಗೆ ಕಾಂಪೌಂಡ್ ಕಂಜೆಕ್ಷನ್ಸ್ ಮತ್ತು ಅದರಲ್ಲಿರುವಂಥ ಕ್ಲಾಸಿಫಿಕೇಷನ್ಸ್, ಹಾಗೆ ಅಡ್ವರ್ಬಿಯಲ್ ಯೂಸ್ ಆಫ್ ಅಡ್ವರ್ಬಿಯಲ್ ಯೂಸಸ್ ಬಗ್ಗೆನೂ ಕೂಡ ನಿಮಗೆ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಟೆನ್ಸಲ್ಲಿ ಟೈಮ್ ಮತ್ತು ಟೆನ್ಸ್ ಆಸ್ಪೆಕ್ಟ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಆಕ್ಚುಲ್ ವರ್ಬ್ಸ್ ಅದರಲ್ಲಿ ಮಾಡೆಲ್ಸ್ ಮೇಲೆ ಆ್ಯಂಡ್ ದೇರ್ ಫಂಕ್ಷನ್ಸ್ ನೋಷನ್ಸ್ ಮೇಲೆ ತುಂಬಾ ಕ್ವೆಶನ್ಸನ್ನು ಇರುತ್ತೆ. ನನ್ನ ಪ್ರಕಾರ ಔಟ್ ಆಫ್ 80 ಮಾರ್ಕ್ಸಲ್ಲಿ 10 to 12 ಮಾರ್ಕ್ಸು ಈ ಏರಿಯಾದ ಮೇಲೆ ಇರುತ್ತೆ. ಹಾಗೆ ಪಾರ್ಟಿಸಿಪಲ್ಸ್ ಇರುತ್ತೆ, ಜಿರೆಂಡ್ ಇನ್ಫ್ಲೆಕ್ಷನ್ಸ್ ಆಫ್ ಬಿ ಫಾರ್ಮ್ಸ್ ಇರುತ್ತೆ. ಹಾಗೆ ಫೈನೈಟ್ ಮತ್ತು ನಾನ್ ಫೈನೈಟ್ ವರ್ಬ್ಸ್, ಟ್ರಾನ್ಸಿಟಿವ್ ಮತ್ತು ಇನ್ಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ, ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ ಫಾರ್ಮ್ ಮೇಲೂ ಕೂಡ ನಿಮಗೆ ಕ್ವೆಶನ್ಸ್ ಕೇಳ್ತಾ ಹೋಗಿ. ಮುಂದಿನಂತಂದರೆ ನೋಡಿ, ಆರ್ಟಿಕಲ್ಸ್ ಮೇಲೆ ಕೇಳ್ತಾರೆ. ಯೂಸ್ ಆ್ಯಂಡ್ ಯೂಸೇಜ್ ಮೇಲೆ ಇರುತ್ತೆ, ಅಂದರೆ ಆರ್ಟಿಕಲ್ಸನ್ನು ಹೇಗೆ ಯೂಸ್ ಮಾಡ್ತಾರೆ, ಅದರ ಯೂಸೇಜ್ ಏನು. ಕಲೊಕೇಶನ್ಸ್, ಕಲೊಕೇಶನ್ಸ್ ಮೇಲೆ ಸುಮಾರು ಒಂದು 20-25 ವಿಡಿಯೋಗಳನ್ನು ತೆಗೆದಿದ್ದೆ. ತುಂಬ ವಾಸ್ಟ್ ಟೈಮ್, ತುಂಬ ಚೆನ್ನಾಗಿರಲಿಲ್ಲ, ದಟ್ಸ್ ವೈ ಡಿಲಿಟೆಡ್ ಆಲ್ ಆಫ್ ದೋಸ್ ವಿಡಿಯೋಸ್. ಆ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದೆ. ಯಾಕೆ ಹೀಗಾಗುತ್ತೆ ಅಂದರೆ, ವೆನ್ ದ ವಾಸ್ಟ್ ಟೈಮ್ ಈಸ್ ನಾಟ್ ಗುಡ್, ನೀವು 1 ಮಿನಿಟ್ ನೋಡ್ತೀರಿ, ಅರ್ಧ ಮಿನಿಟ್ ನೋಡ್ತೀರಿ ಅಂದರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಯೂಟ್ಯೂಬ್ ಮೇಲೆ ಯು ಹ್ಯಾವ್ ಟು ವಾಚ್ ಟಿಲ್ ದ ಎಂಡ್. ವಿಡಿಯೋಗಳನ್ನ ಕೊನೆಯವರೆಗೆ ನೋಡಿದರೆ ಮಾತ್ರ ಆ ವಿಡಿಯೋಗಳು ಸಸ್ಟೈನ್ ಆಗಿ ಮುಂದಿನ ಫ್ಯೂಚರಿಗೆ ಹೋಗುತ್ತೆ, ಇಲ್ಲ ಅಂತಂದರೆ ಯೂಟ್ಯೂಬನ್ನು ಎತ್ತಿ ಕೆಳಗಡೆ ಬಿಟ್ಟಾಕ್ಬಿಡುತ್ತೆ, ಅದು ಯಾವತ್ತೂ ಮೇಲ್ಗಡೆ ಸರ್ಚಲ್ಲಿ ಬರೋದಿಲ್ಲ ಸ್ನೇಹಿತರೆ. ಇರಲಿ, ಎನಿವೆ, ದಟ್ಸ್ ನಾಟ್ ಯುವರ್ ಪ್ರಾಬ್ಲಮ್, ದಟ್ಸ್ ಮೈ ಪ್ರಾಬ್ಲಮ್. ಯಾಕೆಂತಂದರೆ,
ಯಾವುದು ನಿಮಗೆ ಬೇಕೋ ಅದನ್ನು ಅಪ್ಲೋಡ್ ಮಾಡೋದು ದಟ್ಸ್ ಮೈ ಡ್ಯೂಟಿ ಅಂತ ಐ ಹ್ಯಾವ್ ರಿಯಲೈಸ್ಡ್ ದಟ್. ಹಾಗೆಯೇ ಪ್ರೊನೌನ್ಸಿಯೇಷನ್ ಮೇಲೆ, ನೇಚರ್ ಆಫ್ ಸೌಂಡ್ಸ್, ವವಲ್ಸ್ ಮತ್ತು ಕಾನ್ಸನೆಂಟ್ಸ್ ಮೇಲೆ, ಸ್ಟ್ರೆಸ್ ಇಂಟೊನೇಷನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಹಾಗೆ ಕೊಹೆಸಿವ್ ಡಿವೈಸಸ್ ಮೇಲೆ, ಡೈರೆಕ್ಟ್ ಕೊಹೆಸಿವ್ ಡಿವೈಸಸ್ ಮೇಲೆ ಕೊರೆ ಇರುತ್ತೆ. ಸಿಂಟೆಕ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಸುಮಾರು ಕ್ವೆಶನ್ಸು ಬರುತ್ತೆ. ಹಾಗೆಯೇ ಪಂಚುಯೇಷನ್ ಮಾರ್ಕ್ ಮೇಲೆ ಕೂಡ ಕ್ವೆಶನ್ಸನ್ನು ಕೇಳ್ತಾರೆ. ಈಗ ವೊಕ್ಯಾಬ್ಯುಲರಿ ಸೆಕ್ಷನ್ ಅಂತ ಬಂದಾಗ ಇದೆಲ್ಲ ಗ್ರಾಮರ್ ಸೆಕ್ಷನಲ್ಲಾಯಿತು. ಅಲ್ಲಿ ಸರ್ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಹೇಳಿಲ್ಲ, ಅದು ಕೂಡ ಇರುತ್ತೆ ಪಾರ್ಟ್ ಆಫ್ ದಟ್. ಇದು ಗ್ರಾಮರಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ, ಕ್ವೆಶನ್ ಟ್ಯಾಗ್ ಇರುತ್ತೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಆದರೆ ಹೆಚ್ಚು ಕ್ವೆಶನ್ಸು ಇರೋದಿಲ್ಲ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರಲ್ಲ ಸ್ನೇಹಿತರೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮಲ್ಟಿಪಲ್ ಚಾಯ್ಸ್ ಪೇಪರ್. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಆಯಿತು. ಹಾಗೆ ವೊಕ್ಯಾಬ್ಯುಲರಿ ಅಂತ ಬಂದಾಗ ಸಿನನಿಮ್ಸ್ ಕೇಳ್ತಾರೆ. ನಾಲ್ಕು ಸಿನನಿಮ್ಸ್ ಕೊಟ್ಟು, ಒಂದು ಕೊಟ್ಟು ನಾಲ್ಕು ಆಪ್ಷನ್ಸ್ ಕೊಡ್ತಾರೆ. ಅದರಲ್ಲಿ ಯಾವುದು ರೈಟ್ ಸಿನನಿಮ್ನ ವರ್ಕ್ ಮಾಡಬೇಕು. ವಿಡಿಯೋಸ್ ಆನ್ ಈ ಸಿನನಿಮ್ ಇಸ್ ನಾಟ್ ಗುಡ್ ಎನಫ್, ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಸ್ಟಡಿ ದಟ್ ಪಾರ್ಟ್, ತುಂಬ ಸ್ಟಡಿ ಮಾಡಬೇಕು. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಸಮ್ ಸ್ಯಾಂಪಲ್ ವಿಡಿಯೋಸ್ ತರಬಲ್ಲೆ ಅಷ್ಟೇ. ಆ್ಯಂಟೋನಿಮ್ಸ್ ಮೇಲೆ, ಪ್ರಿಫಿಕ್ಸಸ್ ಸಫಿಕ್ಸಸ್ ಮೇಲೆ, ಜೆಂಡರ್ ನಂಬರ್ ಮತ್ತು ಕಲೊಕೇಶನ್ಸ್ ಮೇಲೆ ತುಂಬಾ ಕ್ವೆಶನ್ಸು ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಹೋಗೋದಾದರೆ ಕಾಂಪೌಂಡ್ ವರ್ಡ್ಸ್ ಮೇಲೆ ನಿಮಗೆ ಕ್ವೆಶನ್ಸ್ ಇರುತ್ತೆ. ಹಾಗೆ ಹೋಮೋಫೋನ್ಸ್ ಮತ್ತು ಹೋಮೋನಿಮ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಡಿರವೇಷನ್ಸ್, ಪ್ರೈಮರಿ ಸೆಕೆಂಡರಿ ಡಿರವೇಷನ್ಸ್ ಮೇಲೆ ಇರುತ್ತೆ. ಫಿಗರ್ಸ್ ಆಫ್ ಸ್ಪೀಚ್ ಇರುತ್ತೆ, ಕ್ವೆಶನ್ ಟ್ಯಾಗ್, ಆಮೇಲೆ ಫ್ರೇಜಸ್, ನೌನ್ ಫ್ರೇಜ್, ಪ್ರಿಪೋಸಿಷನ್ ಫ್ರೇಜಸ್, ಯೂಸ್ ಆ್ಯಂಡ್ ಯೂಸೇಜ್ ಅದ್ರ ಮೇಲೆ ಇರುತ್ತೆ. ಇಡಿಯಮ್ಸ್ ಮತ್ತು ಯೂಸ್ ಆ್ಯಂಡ್ ಯೂಸೇಜ್ ಮೇಲೆ ಇರುತ್ತೆ. ನೋಡಿ, ತುಂಬ ಹೆಲ್ದಿ ಆಗಿದೆ, ತುಂಬ ಲೆಂದಿ ಆಗಿದೆ ಸಿಲೆಬಸ್. ಅದಕ್ಕೆ ಒನ್ ಮಂತ್ ಟೂ ಮಂತ್ ಪ್ರಿಪ್ರೇಷನ್ ಮಾಡಿದ್ರೆ ಸೆಲೆಕ್ಷನ್ ಚಾನ್ಸ್ ತುಂಬ ಲೋ ಇರುತ್ತೆ. ಇಟ್ ರಿಕ್ವೈರ್ಸ್ ಒಂದು, ನೋಡಿ ನನ್ನ ಪ್ರಕಾರ ಅಂತಂದರೆ ಒಂದು 6 ತಿಂಗಳು ಪ್ರಿಪ್ರೇಷನ್ ಬೇಕಾಗುತ್ತೆ. ಯು ರಿಕ್ವೈರ್ ದ್ಯಾಟ್ ಇಫ್ ಯು ಆರ್ ಎ ಫ್ರೆಷರ್. ಆಲ್ರೆಡಿ ಸೀನಿಯರ್ ಇದ್ದರೂ ಕೂಡ ಯು ರಿಕ್ವೈರ್ ಪ್ರಾಕ್ಟೀಸ್ ಇನ್ ಆಬ್ಜೆಕ್ಟಿವ್ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಹೇಳ್ತೀನಿ, ಈಗಿನ ಸ್ಟೇಜಲ್ಲಿ 15 to 20 lakh ಇದೆ ಯಾವುದಾದ್ರು ಒಂದು ಏಡೆಡ್ ಸ್ಕೂಲ್ ಜಾಯ್ನ್ ಆಗಬೇಕಾದ್ರೆ ಹೈಸ್ಕೂಲ್ ಪೋಸ್ಟಿಗೆ. ದಟ್ಸ್ ನಾಟ್ ಈಸಿ ಪಾರ್ಟ್. 15 to 20 lakh ಅಂತಂದರೆ ಸುಮಾರು 4 ವರ್ಷ ಅವರಲ್ಲಿ ಸುಮ್ಮನೆ ಕೆಲಸ ಮಾಡಬೇಕಾಗತ್ತೆ. ನಮ್ಮ ಸಂಬಳ ನಮ್ದಲ್ಲ ಅನ್ನಕ್ಕೆ, ಅದ್ರ ಬದಲು ಒಂದು 6 ತಿಂಗಳು ಎಫರ್ಟ್ ಹಾಕಿದರೆ 100% ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಯಾರು ಎಫರ್ಟ್ ಹಾಕ್ತಾರೆ ಅವ್ರಿಗೆ 100% ಸೆಲೆಕ್ಷನ್ ಆಗುತ್ತೆ. ಎಫರ್ಟ್ ಇಲ್ಲದಂಗೆ ನಥಿಂಗ್ ವಿಲ್ ಹ್ಯಾಪನ್ ಹಿಯರ್. 1 month 2 month ಎಫರ್ಟಿಗೆ ಯಾವುದೇ ಮಾವಿನ ಮರದ ಕಾಯಿಗಳು ಉದುರೋದಿಲ್ಲ. ಯಾರಾದರೂ ಆ ರೀತಿ ಮೈಂಡ್ ಸೆಟ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ಈಗಲೇ. ಬಿ ರೆಡಿ ಟು ಪುಟ್ ಎಫರ್ಟ್. ಹಾಗೆ ಫೋನಾಲಜಿ ಮೇಲಿರುತ್ತೆ, ವೋವಲ್, ಕಾನ್ಸನೆಂಟ್, ಸ್ಟ್ರೆಸ್, ಇಂಟೊನೇಷನ್ ಮತ್ತು ಆರ್ಗನ್ಸ್ ಆಫ್ ಸ್ಪೀಚ್ ಮೇಲಿರುತ್ತೆ, ನೇಚರ್ ಆಫ್ ಸೌಂಡ್ ಇರುತ್ತೆ. ಹಾಗೆಯೇ ಡಿಕ್ಷನರಿ ಯೂಸ್, ಅಬ್ರಿವೇಷನ್ಸ್, ಸೆಂಟೆನ್ಸ್ ಟೈಪ್ಸ್, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರುತ್ತೆ, ಆಕ್ಟಿವ್ ಸ್ಪೈಸಿವೇಸ್, ಟೈಪ್ಸ್ ಆಫ್ ಸೆಂಟೆನ್ಸಸ್, ಹಾಗೆ ಟೈಪ್ಸ್ ಆಫ್ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ಈಗಿನ ಹೇಳ್ತಾ ಇಲ್ಲ. ಹಾಗೆ ಕ್ಲಾಸಸ್ ಮೇಲೆ ಇರ್ತದೆ, ಐಡೆಂಟಿಫೈಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಸ್, ಮೇನ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸನ್ನು ಹೇಗೆ ಲಿಂಕ್ ಮಾಡ್ತಾರೆ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ನೌನ್, ಅಬ್ಜೆಕ್ಟಿವ್, ಅಡ್ವರ್ಬಲ್ ಕ್ಲಾಸಸ್ ಮೇಲೆ ಕೂಡ ಇರುತ್ತೆ. ಹಾಗೆ ಕಂಡೀಷನ್ ಕ್ಲಾಸ್ ಮತ್ತು ಕಂಬೈನಿಂಗ್ ಸೆಂಟೆನ್ಸಸ್ ಇರುತ್ತೆ. ಇದಲ್ಲದಂಗೆ ನಿಮಗೆ ಕಾಂಪ್ರಹೆನ್ಷನ್ ಅಂತ, ಕಾಂಪ್ರಹೆನ್ಷನ್ಗೆ ಪ್ಯಾಸೇಜ್ ಕೊಡ್ತಾರೆ, ಪ್ಯಾಸೇಜ್ ಫಾಲೋಡ್ ಬೈ ಕ್ವಶನ್ಸ್ ಇರುತ್ತೆ. ಹಾಗೆ ಪೊಯೆಟ್ರಿ ಕೊಟ್ಟು ಪೊಯೆಟ್ರಿ ಫಾಲೋಡ್ ಬೈ ಕ್ವಶನ್ಸ್ ಇರುತ್ತೆ, ಕಾಂಪ್ರಹೆನ್ಷನ್ ಕ್ವಶನ್ಸ್ ಇರುತ್ತೆ. ಹಾಗೆಯೇ ಈ ಪ್ರೋಸ್ಗಳನ್ನ ಡಿಫ್ರೆಂಟ್ ಎಲ್ಲಿಂದ ಆದರೂ ತರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಇರೋಂಥದ್ದು ಅಥವಾ ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟಲ್ಲಿ ಎಲ್ಲಿದ್ದಾದರೂ ಅವ್ರ ಪ್ಯಾಸೇಜನ್ನು ತರ್ಬೋದು. ಹಾಗೆ ಪ್ಯಾರಾಗ್ರಾಫ್ ರೈಟಿಂಗ್ ಕೂಡ ಇರುತ್ತೆ. ಆಮೇಲೆ ಎರರ್ ಲೊಕೇಶನ್ ಆ್ಯಂಡ್ ಎರರ್ ಕರೆಕ್ಷನ್, ಇದು ನೋಡಿ ಟೈಪ್ ಆಫ್ ಕ್ವೆಶನ್ಸಲ್ಲಿ ಇದೆಲ್ಲ ಬರುತ್ತೆ, ಎರರ್ ಲೊಕೇಶನ್ ಮತ್ತು ಎರರ್ ಕರೆಕ್ಷನ್ಸ್. ಹಾಗೆ ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಮೇಲೂ ಕೂಡ ಕ್ವೆಶನ್ಸು ಬರುತ್ತೆ ಸ್ನೇಹಿತರೆ. ಹಾಗೆ ಲೆಟರ್ ರೈಟಿಂಗ್, ಫಾರ್ಮ್ಯಾಟ್ ಆಫ್ ಲೆಟರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ಸ್ ಮೇಲೆ ಇರುತ್ತೆ ಕ್ವೆಶನ್ಸು. ಲಿಟ್ರೇಚರ್ ಅಂತಕ್ಷ ಬಂದಾಗ ಲಿಟ್ರೇಚರ್ ಪಾರ್ಟ್ ಕೂಡ ಇರುತ್ತೆ. ಲಿಟ್ರೇಚರಲ್ಲಿ ಡಿಫ್ರೆಂಟ್ ಲಿಟ್ರರಿ ಫಾರ್ಮ್ಸ್ ಬಗ್ಗೆ ಕೇಳ್ತಾನೆ, ಸಾನೆಟ್, ಓಡ್, ಎಲ್ ಜಿ, ಬ್ಯಾಲೆಡ್, ಅಲಿಗರಿ, ಡ್ರಾಮಾಟಿಕ್ ಮನೋಲಾಗ್, ಸಾಲಿಲಿಕ್ಕಿ, ಆಮೇಲೆ ಬ್ಲ್ಯಾಂಕ್ ವರ್ಸ್ ಅಂದರೆ ಈ ಪೊಯೆಟ್ರಿ ಸೆಕ್ಷನಲ್ಲಿ ಇಷ್ಟು ಬರುತ್ತೆ. ಪ್ರೋಸಲ್ಲಿ ಡ್ರಾಮಾದಲ್ಲಿ ಟೈಪ್ಸ್ ಆಫ್ ಡ್ರಾಮಾ, 3 elements ಆಫ್ ಡ್ರಾಮಾ, ಹಾಗೆ ಕ್ಯಾರೆಕ್ಟರ್, ಡೈಲಾಗ್, ಸಾಲಿಲಿಕ್ಕಿ, ಟ್ರಾಜಿಡಿ, ಕಾಮಿಡಿ, ಟ್ರಾಜಿ ಕಾಮಿಡಿ, ಸೋಷಲ್ ಕಾಮಿಡೀಸ್, ಸೋಷಲ್ ಡ್ರಾಮಾಸ್ ಇದೆಲ್ಲ ಬರುತ್ತೆ. ಹಾಗೆ ಫಿಕ್ಷನ್ಸ್ ಅಂತ ಬಂದಾಗ ಯಾವ ಫಿಕ್ಷನ್ಸ್ ಬರುತ್ತೆ ಅಂತಂದರೆ, ನೋಡಿ ಇಷ್ಟು ವರ್ಷ ಏನೆಲ್ಲ ಫಿಕ್ಷನ್ಸ್ ಇದೆ ನೋಡಿ, ಅವುಗಳ ಮೇಲೆ ಸ್ಟೈಲ್, ಪ್ಲಾಟ್, ಕ್ಯಾರೆಕ್ಟರ್, ಸೆಟ್ಟಿಂಗ್, ಅಟ್ಮಾಸ್ಫಿಯರ್ ಇದೆಲ್ಲ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆಫ್ ನೆರೇಷನ್ಸ್ ಇದೆಲ್ಲ ಮೇಲೆ ನಿಮಗೆ ಕ್ವೆಶನ್ಸು ಬರುತ್ತೆ. ಇದು
third part, literature part ಏನಿದೆ ಥರ್ಡ್ ಪಾರ್ಟ್, ಫಸ್ಟ್ ಪಾರ್ಟ್ ಗ್ರಾಮರ್, ಸೆಕೆಂಡ್ ಪಾರ್ಟ್ ಕಾಂಪ್ರಹೆನ್ಷನ್, ಥರ್ಡ್ ಪಾರ್ಟ್ ಏನಿದೆ ಅದು ಲಿಟ್ರೇಚರ್ ಮೇಲೆ ಬರುವಂಥ ಕ್ವಶನ್. ಲಿಟ್ರೇಚರಲ್ಲಿ ಬಯೋಗ್ರಫೀಸ್ ಬಗ್ಗೆ, ಆಟೋಬಯೋಗ್ರಫೀಸ್ ಬಗ್ಗೆ, ಆಥರ್ಸ್ ಆ್ಯಂಡ್ ದೇರ್ ಪೊಯೆಟಿಕಲ್ ವರ್ಕ್ಸ್ ಬಗ್ಗೆ, ಆಮೇಲೆ ಕ್ರಿಟಿಕಲ್ ಸ್ಟಡಿ, ಡೀಟೇಲ್ ಸ್ಟಡಿ ಕೂಡ ಇರುತ್ತೆ. ನೋಡಿ, ಡೀಟೇಲ್ಡ್ ಮತ್ತು ಕ್ರಿಟಿಕಲ್ ಸ್ಟಡಿ ಅಂತ ಹೇಳಿದೆ, ಇದರಲ್ಲಿ ಒಂದಿಷ್ಟು ನಿಮಗೆ ಆಥರ್ಸ್ ಪೊಯೆಟ್ಸ್ನ ಕೊಟ್ಟಿದ್ದಾರೆ, ಅವ್ರ ವರ್ಕನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ. ವಿಲಿಯಂ ಶೇಕ್ಸ್ಪಿಯರ್ದು ಮರ್ಚೆಂಟ್ ಆಫ್ ವೆನಿಸ್, ಹಾಗೆ ಕ್ವಾಲಿಟಿ ಆಫ್ ಮರ್ಸಿ ಇದೆ, ಆಸ್ ಯು ಲೈಕ್ ಇಟ್, ಇವುಗಳನ್ನು ತಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಆರ್ ಕೆ ನಾರಾಯಣ್ದು ಆಸ್ಟ್ರಾಲಜಿಸ್ ಡೇ, ಆ ಹೀರೋ, ನೋಡಿ ಆಸ್ಟ್ರಾಲಜಿಸ್ ಡೇ ಪಿ ಯು ಸಿಲಿ ಬರುತ್ತೆ, ಆ ಹೀರೋ ಟೆಂತಲ್ಲಿ ಬರುತ್ತೆ. ಆ ಲೆಸನ್ಸು, ಆ ಪಾಠನ ಓದಿ ಕೇಳಿ, ಅಂದರೆ ಸಿಲೆಬಸ್ ಮೇಲೆ ಓರಿಯೆಂಟೆಡಾಗಿ ಕೆಲವು ಕ್ವಶನ್ಸನ್ನು ಕೇಳ್ತಾರೆ. ಮರ್ಚೆಂಟ್ ಆಫ್ ವೆನಿಸ್ ಏನಿದೆ, ಒಂದು ನೈನ್ತಲ್ಲಿ ಏತಲ್ಲಿ ನಾನ್ ಡಿಟೇಲ್ಡ್ ಸ್ಟಡೀಸಲ್ಲಿದೆ. ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ ಟೆಂತಲ್ಲಿದೆ. ಆಜ್ ಯು ಲೈಕ್ ಇಟ್ ಪಿ ಯು ಸಿಲಿದೆ. ಹಾಗೆಯೇ ಆರ್ ಕೆ ನಾರಾಯಣ್ದು ಇಷ್ಟು ವರ್ಕನ್ನು ತಾವು ಸ್ಟಡಿ ಮಾಡಬೇಕು. ಹಾಗೆ ವಿಜಯಲಕ್ಷ್ಮಿ ಪಂಡಿತ್ ಅವ್ರದ್ದು ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್ ಅನ್ನೋದೊಂದು ವರ್ಕ್ಸನ್ನು ಕೊಟ್ಟಿದ್ದರು. ಹಾಗೆ ಕುಶ್ವಂತ್ ಸಿಂಗ್ದು ಪೋರ್ಟ್ರೇಟ್ ಆಫ್ ಲೇಡಿ ಅಂತ. ಹಾಗೆಯೇ ಫ್ರಾನ್ಸಿಸ್ ಜೆ ಚೈಲ್ಡ್ದು ಬೋಲ್ಡ್ ಪೆಡ್ಲರ್ ಆ್ಯಂಡ್ ರಾಬಿನ್ ಹುಡ್ ಅಂತ ಒಂದು ಏನು ವರ್ಕ್ ಇದೆ ಅದನ್ನು ನಾವು ನೋಡಬೇಕು. ಹಾಗೆ ಹೆರಾಲ್ಡ್ ಅವ್ರದ್ದು ಆಲ್ ಸ್ಟೋರೀಸ್ ಆರ್ ಅನಸೀಸ್ ಅನ್ನೋದೇನಿದೆ. ಹಾಗೆ ಎ ಜಿ ಗಾರ್ಡ್ನರ್ ಅವ್ರದ್ದು ಆನ್ ಸೇಯಿಂಗ್ ಪ್ಲೀಸ್ ಅಂತ ಇದೆ. ಹಾಗೆ ಸರೋಜಿ ನಾಯ್ಡಿದು ಕೋರಮಂಡಲ್ ಫಿಶರ್ಸ್ ಇದೆ. ಹಾಗೆ ಪ್ಲ್ಯಾಂಕ್ವಿನ್ ಬೇರರ್ಸ್ ಅಂತ ಇದೆ. ಹಾಗೆ ದೇವನ್ ಕನ್ನಲ್ ಅವರು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಆ ಸ್ಟೋರಿ ಅದನ್ನು ನೋಡಬೇಕು. ಹಾಗೆ ಜೇಸ್ ಮ್ಯಾಸ್ಫೀಲ್ಡ್ದು ಲಾಫ್ ಆ್ಯಂಡ್ ಬಿ ಮೆರಿ ಇದೆ ಆ ಪೊಯಮನ್ನು. ಇವರು ಟೆಂತ್ ಸಿಲೆಬಸ್ ಇಸ್ ಓರಿಯೆಂಟೆಡ್ ಆಗಿರುವಂಥ ಪೊಯಮ್. ಹಾಗೆ ಖಾಲಿ ಸಿಬ್ಬರ್ದು ಪೊಯಮ್ ಏನಿದೆ ಬ್ಲೈಂಡ್ ಬಾಯ್. ಹಾಗೆ ರಬೀಂದ್ರನಾಥ್ ಟ್ಯಾಗೋರ್ದು ಆ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಜ್ ಅದು ಕೂಡ ಕೇಳ್ತಾರೆ. ಹಾಗೆ ವಿಲಿಯಂ ವಾಟ್ಸ್ವರ್ತ್ದು ಸಾಲಿಟರಿ ರೀಪರ್. ಹಾಗೆ ಓ ಟು ನೈಟಿಂಗೇಲ್, ಇಷ್ಟೆಲ್ಲ ಸಿಲೆಬಸ್ಸಲ್ಲಿ ಇದೆ ಸ್ನೇಹಿತರೆ. ಇದರ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ, ಆನ್ಲೈನ್ ಇಂಗ್ಲೀಷ್ ಗುರು ಗ್ರೂಪಲ್ಲ, ರಾಮ ಟ್ಯುಟೋರಿಯಲ್ ಗ್ರೂಪಲ್ಲಿ ತಾವು ಜಾಯ್ನ್ ಆಗಿ ಅದರ ಮೇಲೆ ನಾನು ನಿಮಗೆ ಆ ಮಟೀರಿಯಲ್ಸ್ ಎಲ್ಲ ಹಾಕ್ತೀನಿ ಸ್ನೇಹಿತರೆ. ಈಗ ನೋಡೋಣ ಸಿಲೆಬಸ್ಸಲ್ಲಿ ಇದೆ ನೋಡೋಣ. ಹಾಗೆಯೇ ರಾಜರಾವ್ದು ಕಾಂತಪುರ, ಹಾಗೆ ಸರ್ಪೆಂಟ್ ಆ್ಯಂಡ್ ದ ರೋಪ್ ಇದೆ. ಮಿಲ್ಕ್ ರಾಜ್ ಆನಂದ್ ಅವ್ರದ್ದು ಅನ್ಟಚಬಲ್ಸ್ ಇದೆ. ಅರುಂಧತಿ ರಾಯ್ದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಹಾಗೆ ನಿಸೀಮ್ ಇಜಾಕಿಲ್ದು ಸ್ಕಾರ್ಪಿಯನ್. ಆಮೇಲೆ ಓ ಹೆನ್ರಿದು ದ ಗಿಫ್ಟ್ ಆಫ್ ಮ್ಯಾಗಿ, ಇದು ಪಿ ಯು ಸಿಲಿರುವಂತಹ ಪೊಯಮ್. ಹಾಗೆ ಇದಲ್ದಂಗೆ ಮೆಥಡಾಲಜಿ ಮೇಲೆ ಕ್ವೆಶನ್ಸ್ ಇರುತ್ತೆ. ಮೆಥಡಾಲಜಿ ಸಿಲೆಬಸ್ ಏನಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮೆಥಡಾಲಜಿ ಅಂತ ಬಂದಾಗ ದ ಪ್ಲೇಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಅಂತ, ಅದರ ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಅದ್ರ ಬಗ್ಗೆ ಕೇಳ್ತಾರೆ. ಹಾಗೆ ನೇಚರ್ ಆ್ಯಂಡ್ ಲ್ಯಾಂಗ್ವೇಜ್ ಆಫ್ ನೇಚರ್ ಆಫ್ ದ ಲ್ಯಾಂಗ್ವೇಜ್ ಮೀನಿಂಗ್ ಡೆಫಿನೇಷನ್ ಮತ್ತು ಫಂಕ್ಷನ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಹಾಗೆ ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಹಾಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಹಾಗೆ ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ಸ್ ಮೇಲೆ, ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಕ್ವೆಶನ್ಸು ಇರುತ್ತೆ. ದ ಅಪ್ರೋಚಸ್ ಮೆಥಡ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಡೈರೆಕ್ಟ್ ಮೆಥಡ್ ಅದರ ಡೆಫಿನೇಷನ್ ಪ್ರಿನ್ಸಿಪಲ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಬೈಲಿಂಗಲ್ ಮೆಥಡ್ ಡೆಫಿನೇಷನ್ ಪ್ರಿನ್ಸಿಪಲ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಸ್ಟ್ರಕ್ಚರಲ್ ಅಪ್ರೋಚ್ ಹಾಗೆ ಡೆಫಿನೇಷನ್ ಸೆಲೆಕ್ಷನ್ ಗ್ರೇಡಿಯೇಷನ್ ಆಫ್ ಸ್ಟ್ರಕ್ಚರ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಹಾಗೆ ಕಮ್ಯುನಿಕೇಟಿವ್ ಅಪ್ರೋಚ್ ಕೂಡ ಇರುತ್ತೆ, ಮೀನಿಂಗ್ ಆಫ್ ಮೀನಿಂಗ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅದಿರುತ್ತೆ. ಹಾಗೆ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆಯೂ ಕೂಡ ನಿಮಗೆ ಕ್ವಶನ್ಸು ಇರುತ್ತೆ ಸ್ನೇಹಿತರೆ. ರೆಮಿಡಿಯಲ್ ಟೀಚಿಂಗ್ ಇರುತ್ತೆ, ಪ್ರೊಸೀಜರ್ ಹೇಗೆ ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ಅದರದ್ದು, ಆಮೇಲೆ ಟೀಚಿಂಗ್ ವೊಕ್ಯಾಬ್ಯುಲರಿ, ಟೀಚಿಂಗ್ ಗ್ರಾಮರ್, ಮತ್ತು ಟೀಚಿಂಗ್ ಪೊಯೆಟ್ರಿ, ಟೀಚಿಂಗ್ ಪ್ರೋಜ್ ಅದ್ರ ಮೇಲೆ ಕೂಡ ಇರುತ್ತೆ. ಲೆಸನ್ ಪ್ಲ್ಯಾನಿಂಗ್, ಇಂಪಾರ್ಟೆನ್ಸ್ ಆಫ್ ಯೂನಿಟ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಪ್ಲ್ಯಾನ್ ಬಗ್ಗೆ, ಲೆಸನ್ ಪ್ಲ್ಯಾನ್ ಫಾರ್ ಪ್ರೋಸ್ ಪೊಯೆಟ್ರಿ ಇದ್ರ ಮೇಲೆ ಕೂಡ ಇರುತ್ತೆ. ನಿಮಗೆ ಆಬ್ಜೆಕ್ಟಿವ್ ಕ್ವೆಶನ್ಸನ್ನು ಕೇಳ್ತಾರೆ. ಹಾಗೆ ಟೆಕ್ಸ್ಟ್ ಬುಕ್, ಪ್ರಿನ್ಸಿಪಲ್ಸ್ ಆಫ್ ಟೆಕ್ಸ್ಟ್ ಬುಕ್ ಫಾರ್ಮೇಷನ್, ಕನ್ಸ್ಟ್ರಕ್ಷನ್ ಆಫ್ ಟೆಕ್ಸ್ಟ್ ಬುಕ್ ಮೇಲೆ ಇರುತ್ತೆ, ಅದರ ಪ್ರಿನ್ಸಿಪಲ್ಸ್ ಇರುತ್ತೆ.